ಏನು ಭಾರತೀಯ ಕಿಸಾನ್ ಯೂನಿಯನ್ ಮುಖಂಡ ರಾಕೇಶ್ ಟಿಕೈತ್ ಕುಶ್ತಿ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಮತ್ತು ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ಅವರನ್ನ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ 7 ರಿಂದ 10 ದಿನಗಳ ಕಾಲಾವಕಾಶ ನೀಡುವುದಾಗಿ ಹೇಳಿದ್ದಾರೆ. ಕುಸ್ತಿಪಟುಗಳ ಸಂಬಂಧಿಸಿದ ಆಂದೋಲನದಲ್ಲಿ ತೆಗೆದುಕೊಳ್ಳಬೇಕಾದ ಮುಂದಿನ ಕ್ರಮಗಳ ಕುರಿತು ಚರ್ಚಿಸಲು ಹರಿಯಾಣದ ಕುರುಕ್ಷೇತ್ರದಲ್ಲಿ खाप महापंचायत ನಡೆದ ನಂತರ ರೈತ ಮುಖಂಡರು ಘೋಷಣೆ ಮಾಡಿದರು. ಬ್ರಿಜ್ ಭೂಷಣ್ ವಿರುದ್ಧ ಆರೋಪಗಳು ಹೆಚ್ಚಾಗ್ತಾ ಇದೆ. ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ನಲ್ಲಿ ಸಾಕಷ್ಟು ಮಹಿಳಾ ಕುಸ್ತಿಪಟುಗಳು ಬ್ರಿಜ್ ಭೂಷಣ್ ವಿರುದ್ಧ ನೀಡಿರುವಂತ ಹೇಳಿಕೆ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ರೆ ಬೆಚ್ಚಿ ಬೀಳಬೇಕು. ಇಷ್ಟೊಂದು ವಿಕೃತವನ್ನ ಮೆರೆದಿದ್ದಾನ ಬಿಜೆಪಿಯ ಸಂಸದ ಅಂತ. ಇದೀಗ ಒಂದಷ್ಟು ಅಂದರೆ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇದೆ. ಕುಸ್ತಿಪಟುಗಳಿಗೆ ಭುಜಬಲ ಹೆಚ್ಚಾಗ್ತಾ ಇದೆ. ಸಾಕಷ್ಟು ರಾಜ್ಯಗಳಲ್ಲಿ ಅಂದರೆ ಬಿಜೆಪಿ ವಿರುದ್ಧವಾದ ಪ್ರತಿಪಕ್ಷಗಳು ಅವರ ನೆರವಿಗೆ ನಿಂತಿದ್ದಾರೆ. ಮತ್ತೊಂದು ಕಡೆ ಕ್ರಿಕೆಟಿಗರು, ಸಾಕಷ್ಟು ಅಥ್ಲೀಟ್ಗಳು ಅವರ ಬೆನ್ನಿಗೆ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ರಾಕೇಶ್ ಟಿಕೈತ್ ಅವರಿಗೆ ರಕ್ಷಣೆಗೆ ನಿಂತಿದ್ದಾರೆ. ಬ್ರಿಜ್ ಭೂಷಣ್ ಸಿಂಗನ್ನು ಅರೆಸ್ಟ್ ಮಾಡಲಿಲ್ಲ ಅಂದರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಹೋರಾಟವೇ ನಡೆಯುತ್ತೆ ಇಡೀ ದೇಶದಲ್ಲಿ ಅಂತ. ಇಂಥ ಸಂದರ್ಭದಲ್ಲಿ ಖಂಡಿತ ಬ್ರಿಜಭೂಷಣ್ ಕೂಡ ಒಂದಷ್ಟು ಡಿಸ್ಟರ್ಬ್ ಆಗಿದ್ದು ಎಫ್ಐಆರ್ ಬಗ್ಗೆ ಪ್ರತಿಕ್ರಿಯಿಸಿತು. ನಾನು ಕೋರ್ಟ್ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಒಂದು ಬಹುದೊಡ್ಡ ರ್ಯಾಲಿಯನ್ನು, ಸಮಾವೇಶನ ಹಮ್ಮಿಕೊಂಡಿದ್ದರು, ಅದನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ವೀಕ್ಷಕರೇ, ಕುಸ್ತಿಪಟುಗಳಿಗೆ ಆಗ್ತಿರುವಂಥ ಅನ್ಯಾಯವನ್ನು ತಡೆಗಟ್ಟುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆಯಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ವೀಕ್ಷಕರೇ, ಧನ್ಯವಾದಗಳು. ಈಗ ನಾವು ಹೊರಡುವಂಥ ಸಮಯ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.